ഗോപകുമാരായ ഗോവിന്ദായ നമോ നമഃ. കൃഷ്ണായ ദേവേന്ദ്രായ ജ്ഞാനമുദ്രായ യോഗിനേനാഥായ രുക്മിണീഷായ നമോ വേദാന്തവേദിനേ ശ്രീ ഗുരുഭ്യോ നമഃ. ಕೃಷ್ಣಾಷ್ಟೋತ್ತರ ಶತನಾಮದ ಸ್ತೋತ್ರದ ಪಾರಾಯಣದಲ್ಲಿ ನಾವು 18ನೆಯ ಶ್ಲೋಕವನ್ನು ನೋಡ್ತಾ ಇದ್ವಿ. ಪಾರ್ಥಸಾರಥಿ ರವ್ಯಕ್ತೋ ಗೀತಾಮೃತ ಮಹೋದಧಿ ಕಾಳೀಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜ. ಪಾರ್ಥಸಾರಥಿ, ಪಾರ್ಥನನ್ನೇ ನಮ್ಮ ಬದುಕಿನ ಸಾರಥಿಯನ್ನ, ಪಾರ್ಥನಿಗೆ ಹೇಗೆ ಸಾರಥಿಯಾಗಿ ಕೃಷ್ಣ ಬಂದೋ ಹಾಗೆ ನಮ್ಮ ಬದುಕಿಗೆ ಸಾರಥಿಯಾಗಿ ಸಿಗುವನು ಅನ್ನುವ ಅನುಸಂಧಾನವನ್ನು ಮಾಡಿದರೆ ಪ್ರಯತ್ನಶೀಲನಾದ, ಪಾರವನ್ನ ದಾಟಬೇಕು ಅಂತ ಬಯಸುವ, ಗುರಿಯನ್ನ ಮುಟ್ಟುವುದರಲ್ಲಿ ಶ್ರದ್ಧೆ ಇರುವಂತಹ ವ್ಯಕ್ತಿತ್ವ ಇದ್ದು ನಾವು ಭಗವಂತನಿಗೆ ನಮ್ಮನ್ನ ಒಪ್ಪಿಸಿಕೊಂಡಾಗ ಉಂಟಾಗುವಂತಹ ರಕ್ಷಣೆಯ ಭಾರ ಅದು ನನ್ನದು ಅನ್ನೋದು ಭಗವಂತ ಈ ನಾಮದಿಂದ ಅನುಸಂಧಾನ ಮಾಡಬಹುದು. ಭಗವಂತ ರಕ್ಷಿಸ್ತಾನೆ ಅಂತ ಶಾಸ್ತ್ರಗಳು ಕೂಡ ಎಂದು ರಕ್ಷಿತು ಮಿಚ್ಚಂತಿ ಬುದ್ಧಿಯಾ ಸಂಯೋಜಯಂತಿ ತಮ್, ರಕ್ಷಿಸಬೇಕು ಅಂತನ್ನುವ ಯೋಚನೆ ಅವನಿಗೆ ಬಂತು ಅಂದ್ರೆ ಸಾಕು. ಆದ್ರೆ ಹಾಗೆ ಬರಬೇಕು ಅಂತಂದ್ರೆ ರಕ್ಷಣೆ ಬೇಕು ಅನ್ನೋ ಬಯಕೆ ಮತ್ತು ರಕ್ಷಿಸ್ತಾನೆ ಅಂತನ್ನುವ ನಂಬಿಕೆ ಎರಡು ಸಾಧಕರಲ್ಲಿ ಇದ್ರೆ ಅದು ಪರಿಪೂರ್ಣವಾದ ಸುಖವನ್ನ ಕೊಡುತ್ತೆ ಅನ್ನುವ ದೃಷ್ಟಿಯಿಂದ ನೇರವಾಗಿ ಕಂಡು ಸಹಾಯ ಮಾಡುವುದಿಲ್ಲ, ಅವ್ಯಕ್ತವಾಗಿ ಬಂದು ಸಹಾಯ ಮಾಡ್ತಾನೆ. ಅದಕ್ಕೆ ಅವ್ಯಕ್ತ ಅನ್ನೋ ಶಬ್ದ ಹಾಕಿದ್ರು. ನಂಬಿದ್ರೆ ರಕ್ಷಣೆ ಸಿಗುವುದಂತೂ ದಿಟ. ಆದ್ರೆ ಅವನೇ ನೇರವಾಗಿ ಬಂದು ನಮ್ಮನ್ನ ಕುರಿ ಮೇಯಿಸಿದ ಹಾಗೆ ಒಬ್ಬ ಹಿಂದಿನಿಂದ ಕೋರಿಡ್ಕೊಂಡು ಬಂದು ರಕ್ಷಣೆ ಮಾಡಲ್ಲ. ಅವ್ಯಕ್ತವಾಗಿ ಯಾರೋ ವ್ಯಕ್ತಿಯ ಮೂಲಕ, ಯಾವುದೋ ಪತ್ರದ ಮೂಲಕ, ಯಾವುದೋ ಒಂದು ರಕ್ಷಣೆ ಆಗ್ಲಿಕ್ಕೆ 100 ದಾರಿ ಇದೆ, 1000 ದಾರಿ ಇದೆ, 1,000,000 ದಾರಿ ಇದೆ. ಯಾವುದೋ ಒಂದು ದಾರಿಯಿಂದ ಕಾಣದೆ ತಾನೆ ಇದ್ದೇ ಇದ್ದೇನೆ, ಕಾಣದಂತೆ ಇದ್ದೇನೆ, ನಿಮ್ಮ ರಕ್ಷಣೆಗೆ ನನ್ನ ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋದನ್ನ ಅವ್ಯಕ್ತನಾಗಿ ತೋರಿಸ್ತಾನೆ. ಅದರಿಂದ ಅವನನ್ನ ಅವ್ಯಕ್ತ ಅನ್ನೋ ಶಬ್ದದಿಂದ ಕರೆದ್ರು. ಇನ್ನೊಂದು ಅವ್ಯಕ್ತ ಹೇಗೆ ತೀರ್ದು ಕಂ ದೇಹವದ್ಭಿರವಾಪ್ಯತೆ ಅಂತ ಕೃಷ್ಣನ ಗೀತೆಯಲ್ಲಿ ಹೇಳಿದ ಹಾಗೆ ಅವ್ಯಕ್ತ ಅಂತ ಅನ್ನೋದು ಪ್ರಕೃತಿಯ ತತ್ವದ ಪ್ರಧಾನ ನಿರ್ವಹಣೆ ಮಾಡುವಂಥದ್ದು. ಅಂತಹ ಅವ್ಯಕ್ತ ತತ್ವದ ಅಂತರ್ಯಾಮಿಯಾಗಿಯೂ ಕೂಡ ಅಂದ್ರೆ ಶ್ರೀ ಭೂ ದುರ್ಗ ಅನ್ನುವ ಮೂರು ರೂಪಗಳಲ್ಲಿ ಶ್ರೀ ಭೂ ಎರಡು ರೂಪಗಳನ್ನು ಸತ್ಯಭಾಮ ರುಗ್ಮಿಣಿಯರ ಜೊತೆಗೆ ಅವರ ಜೊತೆಗೆ ದಾಂಪತ್ಯದ ಸೌಖ್ಯವನ್ನ ಪ್ರದರ್ಶಿಸಿದ್ದಷ್ಟೇ ಅಲ್ಲದೆ ಅವ್ಯಕ್ತವಾಗಿ ದುರ್ಗಾ ರೂಪದ ಕಾರ್ಯವನ್ನು ಕೂಡ ಲೋಕದಲ್ಲಿ ಕಂಸಾದಿಗಳ ಸಂಹಾರದ ಮೂಲಕ ಯಶೋದಾಗರ ಸಮೃತಳಾಗಿ ಅವಳನ್ನ ತರಿಸಿ ಆ ಕಾರ್ಯವನ್ನ ನಿರ್ವಹಿಸಿದವನು. ಅದರಿಂದಾಗಿ ವ್ಯಕ್ತವಾಗಿ ಕೆಲವು ಕಾರ್ಯವನ್ನ ಮಾಡಿದ್ದಾನೆ. ಅವ್ಯಕ್ತವಾಗಿ ಬಲರಾಮನನ್ನ ರೋಹಿಣಿಯ ಗರ್ಭಕ್ಕೆ ವರ್ಗಾಂತರಿಸಿದ್ದಿರಬಹುದು, ಕಂಸನಿಗೆ ಎಚ್ಚರಿಕೆ ಕೊಟ್ಟದ್ದಿರಬಹುದು, ಇಂಥ ಯೋಗಮಾಯಿಯ ರೂಪದಲ್ಲಿ ಅನೇಕ ಕಾರ್ಯಗಳನ್ನ ನಿರ್ವಹಿಸಿದ್ದಾನೆ. ಅದರಿಂದಾಗಿ ಅವನನ್ನ ಅವ್ಯಕ್ತ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ರು. ಆಮೇಲೆ ಗೀತಾಮೃತ ಮಹೋದಧಿ, ಗೀತೆ ಎಂಬ ಅಮೃತದ ಮಹಾ ಉದಧಿ, ಉದಧಿ ಅಂದ್ರೆ ಉತ್ ಉದ ಅಥವಾ ಉತ್, ಈ ಶಬ್ದ ಅನ್ನೋದು ಸಂಸ್ಕೃತದಲ್ಲಿ ನೀರು ಅನ್ನುವ ಅರ್ಥದಲ್ಲಿದೆ. ಉದ ಧಿ, ಧಿ ಅಂದ್ರೆ ಧಾರಣೆ ಮಾಡಿದ್ದು ಅಂತ ಅರ್ಥ. ಉದಧಿ ಅಂದ್ರೆ ನೀರನ್ನ ಎಲ್ಲದಕ್ಕಿಂತ ಹೆಚ್ಚು ಧಾರಣೆ ಮಾಡಿದ್ದು ಯಾವುದು ಅಂದ್ರೆ ಸಮುದ್ರ. ಹಾಗಾಗಿ ಉದಧಿ ಅನ್ನುವ ಶಬ್ದವನ್ನ ಸಮುದ್ರ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಮಹೋದಧಿ, ಸಮುದ್ರಗಳಲ್ಲೂ ಅನೇಕ ಸ್ತರಗಳಿವೆ, ಕೆಲವು ಚಿಕ್ಕ ಸಮುದ್ರ, ಕೆಲವು ದೊಡ್ಡ ಸಮುದ್ರ ಅಂತ. ಅದರಲ್ಲಿ ಇದು ಮಹಾಸಮುದ್ರ. ಅದರಲ್ಲಿ ಸಮುದ್ರದಲ್ಲಿ ನಮ್ಗೆ ಲೋಕದಲ್ಲಿ ಗೊತ್ತಿರುವ ಹಾಗೆ ಬರೀ ಉಪ್ಪಿದೆ, ಉಪ್ಪಿದೆ, ಕ್ಷಾರ ಇದೆ ಹೊರತು ಅದು ಸುಖ ಅಂತೂ ತರುವಂತದ್ದಲ್ಲ. ಆದ್ರೆ ಈ ಸಮುದ್ರ ಅಂತನ್ನುವಂಥದ್ದು ಎಂತದ್ದು ಅಂದ್ರೆ ಅಮೃತ ಸಮುದ್ರ ಅಲ್ಲ. ಅಮೃತವೂ ಕೂಡ ದೇವತೆಗಳಿಗೆ ಸಿಕ್ಕಿಯು ಅದು ಎಷ್ಟೋ ಸರ್ತಿ ಅವರಿಗೂ ಸಾಧನೆಗೆ ಬೇಕಾದ ವ್ಯವಸ್ಥೆಯನ್ನು ನಡೆಸುವುದಕ್ಕೆ ಸಹಕಾರ ಕೊಟ್ಟು ಅದು ತಾತ್ಕಾಲಿಕವಾಗಿ ಎಷ್ಟೋ ಅವ್ಯವಸ್ಥೆಗಳಿಗೂ ಕಾರಣ ಆಗ್ತದೆ.
ಅದರಿಂದಾಗಿ ಇದು ಸಾಮಾನ್ಯ ಅಮೃತ ಅಲ್ಲ, ಇದು ಗೀತಾಮೃತ. ಭಗವಂತನ ಮುಖಕಮಲದಿಂದ ಕೃಷ್ಣ ಹೇಳಿದ್ದು, ವ್ಯಾಸರು ಸಂಗ್ರಹಿಸಿದ್ದು ಅಂತ ಎರಡು ಭಗವದ್ ರೂಪಗಳ ಅಭಿನಿವೇಶ ಈ ಮಂಡಲ ಇದ್ಯಾವುದು ಸ್ತೋತ್ರಕ್ಕಿದೆ ಅದರಿಂದಾಗಿ, ಅಥವಾ ಸಾಹಿತ್ಯಕ್ಕಿದೆ ಅದರಿಂದಾಗಿ, ಇದು ಬಹಳ ದೊಡ್ಡ ಪ್ರಮಾಣದ ಭಗವಂತನ ಕೊಡುಗೆಯಾಗಿ ನಮಗೆ ಸಿಗುವಂತದ್ದು. ಹಾಗಾಗಿ ಇಷ್ಟು ಒತ್ತು ಕೊಟ್ಟು ಹೇಳುತ್ತಿದ್ದಾರೆ. ಅಂದ್ರೆ ಎಷ್ಟೋ ಮಾತುಗಳು ಬೇರೆ ವಿಷಯಗಳಿಂದ ಬಂದದ್ದನ್ನ ವೇದವ್ಯಾಸರು ಸಂಗ್ರಹಿಸಿ ಆ ಮಾತಿನ ಸಂಗ್ರಹವನ್ನ ಗೀತೆ ರೂಪದಲ್ಲಿ ವ್ಯಾಸರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದರಿಂದಾಗಿ ಇದು ಮಹಾಕರ್ಮ ಅನ್ನುವ ವ್ಯವಸ್ಥೆಯ ಅಡಿಯಲ್ಲಿ ಜ್ಞಾನ ಕೊಡುವುದು ಅಂತ ಅನ್ನುವುದು ಸಾಮಾನ್ಯ ಕರ್ಮ ಅಂತೂ ಅಲ್ಲ. ಜ್ಞಾನದ ಯಾವುದೇ ಅಂಶದಿಂದಲೂ ಕೂಡ ಒಬ್ಬ ವ್ಯಕ್ತಿ ವಂಚಿತನಾಗಬಾರದು. ಎಲ್ಲ ಜೀವಗಳಿಗೂ, ಅಂದ್ರೆ ಅರ್ಹವಾದ ಎಲ್ಲ ಜೀವಗಳಿಗೂ ಲೋಕದಲ್ಲಿ ಅರಿವು ಸಿಗಬೇಕು ಅನ್ನುವ ದೃಷ್ಟಿಯಿಂದ ಭಗವಂತ ಸುಲಭದಲ್ಲಿ, ಅಂದ್ರೆ ಮೊದಲ ಮೆಟ್ಟಿ ಕಬ್ಬಿಣದ ಕಡಲೆ ಆಗಿರಬಹುದಾದ ಸಂಗತಿಗಳನ್ನ ಅರಿಯಲಾಗದೆ ಜ್ಞಾನ ಸಿಗ್ಲಿಲ್ಲ ಅಂತ ವ್ಯಥೆ ಪಡಬಾರದು ಅವನು. ಯಾಕೆಂದ್ರೆ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ನಡಿಲಿಕ್ಕೆ ಮೆಟ್ಲು ಮೆಟ್ಲು ಹತ್ಲಿಕ್ಕೆ ಆಗಲ್ಲ ಅಂತ ಮೊದ್ಲು ಅಮ್ಮ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ಅದು ನಿಲ್ಲಿಕ್ಕೆ ಶುರು ಮಾಡುತ್ತೆ ಅಂತ ಆದ್ಮೇಲೆ ಅಮ್ಮ ಕೈ ಹಿಡಿದು ಸಣ್ಣ ಸಣ್ಣ ಮೆಟ್ಲಲ್ಲಿ ನಡೆಸ್ಲಿಕ್ಕೆ ಶುರು ಮಾಡುತ್ತಾರೆ. ಆಮೇಲೆ ಆಮೇಲೆ ಅಭ್ಯಾಸ ಆದ್ಮೇಲೆ ಹಾರುದು, ಹತ್ತುದು, ಸಾಹಸ ಮಾಡುದು ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ದೇಹದಲ್ಲಿ ಕಸುವು ಬಂದ್ಮೇಲೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಆದ್ರೆ ಮಗುವಿಗೆ ಕೆಲವು ಮಕ್ಕಳಿಗೆ ಯಾವತ್ತೂ ಕೂಡ ನಡಿಲಿಕ್ಕೆ ಆಗದೆ ಇರುವ ಸ್ಥಿತಿ ಇದ್ದಾಗ ಹಾಗಾದ್ರೆ ದೊಡ್ಡವರಾದ್ಮೇಲೆ ಮೆಟ್ಲು ಯೂಸ್ ಮಾಡಬಾರ್ದು ಅಂತ ಹೇಳುದಾ? ವಯಸ್ಸಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಮೆಟ್ಲಿಗೆ ಬರ್ಬೇಕಾಗತ್ತೆ. ಕೆಲವು ಜೀವನದ ಕಷ್ಟದ ಮನಸ್ಥಿತಿಯ ಸಂದರ್ಭದಲ್ಲಿ ಏನನ್ನೂ ಆಲೋಚಿಸ್ಲಿಕ್ಕೆ ಅನುಕೂಲ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಸರಳವಾಗಿ ವಿಷಯವನ್ನು ನೆನ್ಪಿಟ್ಕೊಳ್ಳಿಕ್ಕೆ, ಸುಲಭವಾದ ಶಬ್ದಗಳ ಸಾಲಿನಲ್ಲಿ ಸಂಗ್ರಹಿಸಿಕೊಳ್ಳಿಕ್ಕೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ ಅನ್ನುವ ಈ ಭರವಸೆಯ ಮಾತು ಎಷ್ಟು ಎಷ್ಟು ಜೀವಗಳಿಗೆ ಜೀವನದ ಸೆಲೆಯನ್ನ ತುಂಬುತ್ತೆ ಅನ್ನೋದು ಇದು ಆ ವ್ಯಕ್ತಿಗೆ ಅನುಭವಕ್ಕೆ ಬಂದವನಿಗೆ ಗೊತ್ತಾಗುತ್ತೆ ಈ ಮಾತಿನಲ್ಲಿ ಎಷ್ಟು ಬಲ ಇದೆ ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ, ಇಂಥ ನೂರಾರು ಮಾತುಗಳನ್ನ ಗೀತೆ ಒಬ್ಬ ಸಾಧಕನಾಗಿ ಬದುಕಬೇಕಾದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಧೈರ್ಯವನ್ನ ತುಂಬುತ್ತೆ. ಗೀತೆ ನಾವು ಒಂದ್ಸಲ ಓದಿ ಆಯ್ತು, ಅದರಲ್ಲಿ ಇನ್ನೇನು ಯೋಚನೆ ಮಾಡ್ಲಿಕ್ಕಿದೆ ಅನ್ನುವ ಹಾಗಿರುವುದಿಲ್ಲ. ನಮ್ಮ ಜೀವನದ ಹೊಸ ಹೊಸ ಅನುಭವಗಳು ಬಂದಾಗ ಅದು ಹೊಸ ಹೊಸ ರೀತಿಯಿಂದ ತೆರ್ಕೊಳ್ಳುತ್ತೆ ಅನ್ನೋದು ಗೀತೆಗಿರುವ ಸ್ವಾರಸ್ಯ. ಯಾವಾಗ್ಲೂ ಮೊನ್ನೆ ಒಂದು ಸಂದರ್ಭದಲ್ಲಿ ಪುರಾಣವನ್ನ ಓದ್ತಾ ಇರಬೇಕಾದ್ರೆ ಸುಮಾರು ಒಂದು ಎರಡು ಮೂರು ಅಧ್ಯಾಯಗಳಲ್ಲಿ ಒಂದು ಪ್ರಧಾನವಾದ ವಿಷಯವನ್ನ ನಿರೂಪಣೆ ಮಾಡುತ್ತಿದ್ವಿ. ನಾನು ಓದ್ತಾ ಇದ್ದೆ, ನೋಡ್ತಾ ಇದ್ದೆ, ನೋಡುವಾಗ ಅದರ ಕೊನೆಯಲ್ಲಿ ಇಷ್ಟನ್ನ ಹೇಳಿ ಹೊರಟದ್ದು ಏನು ಅಂತ ಕೊನೆಗೆ ಮತ್ತೊಂದು ಸಾರಭೂತವಾದ ಅಂಶವನ್ನ ಹೇಳಿದಾಗ ಅದು ಗೀತೆಯಲ್ಲಿ ಯಥಾವತ್ತಾಗಿ ಅದೇ ರೀತಿಯಾದ ಪದಗಳಿಂದ ಸ್ವಲ್ಪ ಆಚರಿಕೆ ಮಾಡಿ ಹೇಳಿದ ವಾಕ್ಯ ಸಿಕ್ಕಿತು. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ, ಪರಮಾತ್ಮನ ಹುಟ್ಟನ್ನು ಮತ್ತು ಪರಮಾತ್ಮನ ಕರ್ಮಗಳನ್ನು ಮನುಷ್ಯ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಪರಮಾತ್ಮನ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದು ಅವನು ನಮ್ಮ ಹಾಗೇನೆ ಸಾಮಾನ್ಯ, ಅಥವಾ ಸಾಮಾನ್ಯದಿಂದ ದೈವತ್ವಕ್ಕೆ ಏರಿದ್ದು ಮೊದಲು ಅವನಿಗೆ ಸಮಸ್ಯೆ ಇತ್ತು, ಅಥವಾ ಮುಂದೊಂದು ಸಮಸ್ಯೆ ಇರಬಹುದು. ಈಗ ಅವನು ಏನೋ ವಿಶಿಷ್ಟವಾದ ವರಬಲದಿಂದ, ಜನಬಲದಿಂದ, ಉಳಿದ ದೇವತೆಗಳ ಸಹಕಾರದಿಂದ ಆಗಿದ್ದಾನೆ. ಏನೇನು ನಮ್ಮದೇ ಆದ ನೂರಾರು ಕಲ್ಪನೆಗಳಿವೆ ಅಲ್ವಾ? ಆ ರೀತಿ ಯಾವತ್ತೂ ಭಗವಂತನನ್ನ ತಪ್ಪಾಗಿ ಚಿಂತಿಸದೆ ಯಾರು ಸರಿಯಾದ ರೀತಿಯಲ್ಲಿ ಭಗವಂತನ ಸರ್ವಗುಣ ಪರಿಪೂರ್ಣತ್ವ, ಸರ್ವದೋಷ ವಿವರ್ಜಿತತ್ವ ಮೊದಲಾದ ಆಲೋಚನೆಯಿಂದ ಅವನನ್ನ ಅನುಸಂಧಾನ ಮಾಡುತ್ತಾನೆ, ಅಂಥವನಿಗೆ ಬದುಕಿನ ಎಲ್ಲವನ್ನೂ ನಾನು ಒದಗಿಸ್ತೇನೆ ಅಂತ ಅಲ್ಲಿ ಮೂರು ಅಧ್ಯಾಯಗಳಲ್ಲಿ ಅದ್ರ ಬೇರೆ 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 ಮುಖಗಳನ್ನ ತಿಳಿಸಿ ನಿರೂಪಣೆ ಮಾಡಿದ್ದಾರೆ. ಅದನ್ನ ಕೃಷ್ಣ ಗೀತೆಯಲ್ಲಿ ಒಂದೇ ಶ್ಲೋಕದಲ್ಲಿ ಅಷ್ಟೂ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದು ನೋಡಿ ಆಶ್ಚರ್ಯ ಆಯ್ತು ನನಗೆ. ಅದೇ ರೀತಿ ಉಪನಿಷತ್ತಿನಲ್ಲಿ ಬಂದ ಮಾತುಗಳಿರಬಹುದು,
ಅಥವಾ ಪುರಾಣಗಳಲ್ಲಿ ಬಂದ ಮಾತಿರಬಹುದು. ಇದಕ್ಕೆ ಸಕಲ ಶಾಸ್ತ್ರ ಸಾರ ಅಂತ ಹೇಳಿ, ಆ ಸಾರಭೂತವಾದ ಮಹಾಭಾರತದ ಸಾರವಾಗಿ ಗೀತೆ, ಅದರ ಸಾರಭೂತವಾಗಿ ಮತ್ತೆ 15ನೇ ಅಧ್ಯಾಯ, ಅದರ ಸಾರಭೂತವಾಗಿ 16, 17, 18 ಅನ್ನೋ ಶ್ಲೋಕಗಳ ಮಹತ್ವವನ್ನ ಬೇರೆ ಬೇರೆ ಕಡೆ ಹೇಳಿದ್ದನ್ನು ನಾವು ಗಮನಿಸಬಹುದು. ನಾನು ಅಮೃತ ಅನ್ನುವ ಶಬ್ದವನ್ನು ಹೇಳಲಿಕ್ಕೋಸ್ಕರ ಇಷ್ಟು ವಿವರ ಕೊಡಬೇಕಾಯ್ತು. ಅಮೃತ ಅಂದ್ರೆ ಏನ್ ಹೇಳಿ, ಆ ಹುಲ್ಲು ಕಡ್ಡಿಗಳನ್ನೆಲ್ಲ ತಿಂದು ಹಸು ಅದು ತನ್ನ ಚಕ್ರದಲ್ಲಿ 4 ಕಡೆಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಇರಿಸಿ ಅದನ್ನು ಜೀರ್ಣ ಮಾಡಿಕೊಂಡು ಸಾರಭೂತವಾದ ವಸ್ತುವನ್ನ ಹೀರಿ ನಮಗೆ ಹಾಲನ್ನಾಗಿ ಮಾಡಿ ಕೊಡುತ್ತೆ. ಅಮೃತ ಅಂದ್ರೆ ಮೃತಿಯನ್ನ ಕಳೆಯುವಂಥದ್ದು, ರೋಗ ರುಜಿನಗಳನ್ನ ತಡೆಯುವಂಥದ್ದು. ಅಕಸ್ಮಾತ್ ಕೆಲವೊಂದ್ಸರ್ತಿ ಏನಾದ್ರೂ ಮಾನಸಿಕ ದೈಹಿಕ ಅಡಚಣೆಗಳು ಉಂಟಾದಾಗ ಅದನ್ನ ಪರಿಹರಿಸುವ ಧೈರ್ಯವನ್ನ ತುಂಬುವಂಥದ್ದು. ಅಂತಹ ಧೈರ್ಯ ತುಂಬುವ ಅನೇಕ ತರದ ಮಾತುಗಳು ಗೀತೆಯಲ್ಲಿ ಇರುವುದರಿಂದಾಗಿ ಅದನ್ನ ಅಮೃತ ಅಂತ ಕರೆಯುದು. ಹಾಗೇನೆ ತುಪ್ಪ ಅನ್ನೋದು ನೀವು ಸರಿಯಾಗಿ ಚೆನ್ನಾಗಿ ಓಡಾಡುವ ಹಸುವಿನ ಅದರ ಕಾಡಿನಲ್ಲಿ ಓಡಾಡುವ, ಸ್ವತಂತ್ರವಾಗಿ ಓಡಾಡುವ, ಬರೀ ಓಡಾಡಿಸಿದ್ರು ಉಪಯೋಗ ಇಲ್ಲ, ಸ್ವತಂತ್ರವಾಗಿ ಅದಕ್ಕೆ ಓಡಾಡ್ಲಿಕ್ಕೆ ಬಿಟ್ಟು ದೇಸಿ ಹಸುವಿನ ಹಾಲನ್ನ ಕಾಡಿನ ಮಧ್ಯದಲ್ಲಿ ಓಡಾಡಿ ಬಂದ ಹಸುವಿನ ಹಾಲನ್ನ ನಾವು ಉಪಯೋಗಿಸಿದ್ರೆ, ಅದರಲ್ಲಿ ಉಪಯೋಗಿಸುವುದು ಅಂದ್ರೆ ಅದು ಅಮೃತ ಆಗುದು ಆವಾಗ. ಯಾಕೆ ಅಮೃತ ಅಂದ್ರೆ ಕಾಡಿನಲ್ಲಿರುವ ನೂರಾರು ಬಗೆಯ ಅತ್ಯಂತ ಅಪರೂಪದ ಲತೆಗಳನ್ನ, ಔಷಧಿ ಗಿಡಗಳನ್ನ ಅದು ಸ್ವೀಕರಿಸಿ ಬಂದು ಆಮೇಲೆ ಅದರ ಹಾಲನ್ನ ಮನುಷ್ಯ ಸ್ವೀಕರಿಸುವುದಾಗುತ್ತೆ. ಹಾಗೆ ಸ್ವೀಕರಿಸಿದಾಗ ಎಷ್ಟೋ 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 ತರದ ರೋಗಗಳು ಪರಿಹಾರ ಆಗುತ್ತೆ ಅಂತ. ಹಾಗಾಗಿ ಅದನ್ನ ಅಮೃತ ಅಂತ ಹೇಳುದು. ಗವ್ಯಾಮೃತ ಅಂತ ಯಾಕೆ ಕರೀತಾರೆ ಅಂದ್ರೆ ಹಸುವಿನ ಹಾಲಿನ ಮಹತ್ವ, ಅದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಮೂಲೆ ಮೂಲೆಗಳಿಗೆ ಯಾವ ಯಾವ ರೋಗ ಮೂಳೆಯ ಮಧ್ಯದಲ್ಲಿ, ಯಸ್ತ್ವಗತ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ವಗ್ನಿರ್ವೇಂಧನಂ ಅಂತ ಆ ಪಂಚಗವ್ಯದ ಸ್ವೀಕಾರದ ಸಂದರ್ಭದಲ್ಲಿ ಹೇಳುವ ಮಂತ್ರ. ಯಸ್ತು ಅಸ್ಥಿಗತಂ ಪಾಪಂ, ಬೇರೆ ಮೇಲ್ಮೇಲ್ ನೋಟದ ಚರ್ಮದ ರೋಗ ಅಥವಾ ಚರ್ಮದಲ್ಲಿ ಸುಮಾರು ಲೇಯರ್ಗಳಿವೆ, ಅದರ ಒಳಗೆ ಮಾಂಸ ಅದನ್ನು ಕಟ್ಟಿಡುವ ಸ್ನಾಯು, ಅದಕ್ಕೆ ಆಚೆ ಈಚೆಗೆ ಬಲ ತುಂಬಲಿಕ್ಕೆ ಬೇಕಾದ ರಕ್ತನ ನಾಳಗಳು, ಅದರ ಭಾಗದ ಮಧ್ಯದ ಅಂಶ ಮೂಳೆ, ಅದರ ಒಳಗೆ ಇರುವ ಬೋನ್ ಮ್ಯಾರೋ, ಇದೆಲ್ಲ ಸೇರಿ ಒಂದ್ ಮನುಷ್ಯನ ಶರೀರ ನಿರ್ಮಾಣ ಆಗುತ್ತೆ. ಅಷ್ಟೂ ಶರೀರದ ನಿರ್ಮಾಣದಲ್ಲಿ ಕಷ್ಟತರವಾದ ರೋಗ ಯಾವುದು ಅಥವಾ ರೋಗ ಪರಿಹಾರಕ್ಕೆ ಸಾಧ್ಯವಾಗದಷ್ಟು ದೃಢವಾಗಿ ಅಂಟಿಕೊಳ್ಳುವಂತ ಸಮಸ್ಯೆ ಯಾವುದು ಅಂದ್ರೆ ಮೂಳೆಗೆ ಅಕಸ್ಮಾತ್ ರೋಗ ಬಂದ್ರೆ ಅದನ್ನ ಪರಿಹರಿಸುವುದು ಬಹಳ ಕಷ್ಟ. ಆದ್ರೆ ಅತ್ಯಂತ ಅಷ್ಟು ಸಾವಿರ ಸಾವಿರ ವರ್ಷದ ಪ್ರಾಚೀನರ ಕಲ್ಪನೆ ಗಮನಿಸಿ ಈ ಪಂಚಗವ್ಯದ ಸ್ವೀಕಾರದಿಂದ ಬೋನಿಗೆ ಬಂದ ಕ್ಯಾನ್ಸರ್ ಅನ್ನು ಕೂಡ ಪರಿಹರಿಸುವ ಶಕ್ತಿ ಇದೆ. ಅಸ್ಥಿಗತಂ, ಅಸ್ಥಿಯಲ್ಲಿ ಸೇರಿಕೊಂಡಿರುವಂತಹ ರೋಗವನ್ನು ಕೂಡ ದೇಹೇ ತಿಷ್ಠತಿ ಮಾಮಕೆ, ದೇಹದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಆ ರೋಗವನ್ನು ಪರಿಹರಿಸುವಂತಹ ಶಕ್ತಿ ಈ ಪಂಚಗವ್ಯಕ್ಕಿದೆ. ಹೇಗೆ ಅಂದ್ರೆ ದಹತ್ವಗ್ನಿ ರಿವೇಂಧನಂ, ಕಟ್ಟಿಗೆಯನ್ನ ಹೇಗೆ ಬೆಂಕಿ ತಗದಗನೆ ಉರುಸಿ ತೆಗೆದು ಸ್ವಲ್ಪವೂ ಅದರಲ್ಲಿ ಅಂಶವನ್ನು ಉಳಿಸುವುದಿಲ್ಲವೋ, ಹಾಗೆ ಈ ಪಂಚಗವ್ಯವು ಕೂಡ ಅಮೃತ ಸದೃಶವಾದ ಕೆಲಸವನ್ನ, ಅಮೃತದ ಸಾಮರ್ಥ್ಯವು ಅದೇ ಹೇಳುದು. ಅಮೃತ ಮೂಳೆಯ ಮಧ್ಯದವರೆಗೆ ಸಾಗಿ ಅವನ ದೇಹಕ್ಕೆ ವಯಸ್ಸೇ ಆಗದ ಹಾಗೆ ಮಾಡುತ್ತೆ. ಅಂದ್ರೆ ಅಚರಾಮರತ್ವ ಅಂದ್ರೆ ಏನಂದ್ರೆ ದೇಹದಲ್ಲಿ ಜೀವಕೋಶಗಳು ಮುಂದೆ ಮುಂದುವರೆದ ಹಾಗೆ ಹಿಂದಿನ ಜೀವಕೋಶಗಳು ಸತ್ತು ಹೋಗುವುದರಿಂದಾಗಿ ಹೊಸ ಜೀವಕೋಶಗಳು ಮುಂದುವರಿಯುವುದು ಅಂದ್ರೆ ಆಯುಷ್ಯ ಕಮ್ಮಿ ಆಗುವುದು ಮತ್ತು ಬೆಳವಣಿಗೆಯನ್ನು ಹೊಂದಿದಂತಹ ಜೀವಕೋಶಗಳನ್ನ ಸೃಷ್ಟಿ ಮಾಡುವುದು. ಅದು ಬೆಳೆದು 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 ಒಂದು ಹಂತಕ್ಕಾಗುವುದು, ಇನ್ನು ಬೆಳಿಲಿಕ್ಕೆ ಆಗದೇ ಇರುವ ಸ್ಥಿತಿಗೆ ಬಂದು ನಿಲ್ಲುತ್ತೆ, ಅಂದ್ರೆ ಜೀರ್ಣ ಸ್ಥಿತಿಗೆ ಬರುತ್ತೆ. ಆ ರೀತಿಯಾದ ಜೀರ್ಣ ಸ್ಥಿತಿಗೆ ಬಾರದ ಹಾಗೆ ಆ ಜೀವಕೋಶಗಳನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಆ ಅಮೃತಕ್ಕಿದೆ. ಅದರಿಂದಾಗಿ ಅದನ್ನ ಅಮೃತ ಅಂತ ಕರೆಯುವುದು. ಅದೇ ತರದ ದೈಹಿಕ ಮಾನಸಿಕ ಜರ್ಜರಿತವಾದ ಭಾವವನ್ನ ಕಳೆಯುವ ಶಕ್ತಿ ಜ್ಞಾನಕ್ಕಿದೆ. ಆ ಜ್ಞಾನವನ್ನ ಕೊಟ್ಟಂತಹ ಸಾಲು ಗೀತೆ. ಆದ್ರಿಂದಾಗಿ ಅಂಥದ್ದು ಸ್ವಲ್ಪ ಸಿಕ್ಕಿದ್ರೆ ಸಾಕಾಗುದಿಲ್ಲ. ಎಷ್ಟು ಜನ ಇದ್ದಾರೆ, ಎಷ್ಟು ಕಾಲದಿಂದ ಇದ್ದಾರೆ ಅನ್ನೋದಕ್ಕೋಸ್ಕರ ಅದು ಅಮೃತದ ಮಹಾ ಉದಧಿ, ಅತ್ಯಂತ ದೊಡ್ಡ ಸಮುದ್ರವಾಗಿ ಸರೋವರವಾಗಿ ಅದು ಕೆಲಸ ಮಾಡುತ್ತೆ. ಆದ್ರಿಂದಾಗಿ
ಗೀತಾಮೃತ ಮಹೋದಧಿಹಿ ಅನ್ನುವ ಶಬ್ದವನ್ನು ಬಳಸಿದ್ರು. ಗೀತೆಯಲ್ಲಿ ಪ್ರತಿ ಶ್ಲೋಕದಿಂದಲೂ ಕೂಡ ಅಂದ್ರೆ ಪ್ರಸಂಗವಶಾತ್ ಅದು ಕೆಲವೊಂದು ಸರ್ತಿ ನಮ್ಗೆ ಏನು ಸಪ್ಪೆ ಅಂತ ಅನಿಸಬಹುದು, ಆದ್ರೆ ಇನ್ನೊಂದು ಪ್ರಸಂಗದಲ್ಲಿ ಅದೇ ಪ್ರಶ್ನೆಯನ್ನ ನಮ್ಮ ಜೀವನದಲ್ಲಿ ನಾವು ಗಾಢವಾಗಿ ಎದುರಿಸುವ ಪ್ರಸಂಗ ಬಂದಾಗ ನಾವು ಯಾವುದು ಸಾಮಾನ್ಯ ಅಂತ ಅನ್ಕೊಂಡಿದ್ವು ಶ್ಲೋಕ, ಅದು ಅತ್ಯಂತ ಗಾಢವಾದ ನಮ್ಮ ಜಿಜ್ಞಾಸೆಯನ್ನು ಪರಿಹರಿಸಿದ ಪ್ರಸಂಗದಲ್ಲಿ ಗೊತ್ತಾಗುತ್ತೆ ಅದು ಎಷ್ಟು ದೂರದೃಷ್ಟಿಯಿಂದ ಕೂಡಿದ ಮಾತಾಗಿರುತ್ತೆ ಅಂತ. ಹಾಗಾಗಿ ಅಲ್ಲಿ ಬಂದ ಯಾವುದೇ ಶ್ಲೋಕದ ಭಾವವಾದರೂ ಕೂಡ ಸಮತ್ವಂ ಯೋಗ ಉಚ್ಯತೆ ಅಂತ ಮಾತು ಬರುತ್ತೆ. ನಮ್ಮ ಎಡಬಲದ ಎರಡೂ ಮೂಗಿನ ಹೊರಳೆಯಲ್ಲಿ ಉಸಿರಾಟ ಸಮ ಪ್ರಮಾಣದಲ್ಲಿ ನಡೀತಾ ಇದ್ದಾಗ ಅದು ಯೋಗ ಆಗುತ್ತೆ. ಅಥವಾ ದೇಹದ ಎರಡೂ ಭಾಗಗಳಿಗೆ ನಾವು ಸರಿಯಾಗಿ ಕೆಲಸ ಕೊಟ್ರೆ ಮಾತ್ರ ಅದು ಯೋಗ ಆಗುತ್ತೆ. ನಾವು ಬರೀ ಎಡಗೈಲಿ ಮಾತ್ರ ಕೆಲಸ ಮಾಡಿದ್ರೆ ಆವಾಗ ದೇಹದ ಒಂದು ಭಾಗಕ್ಕೆ ಯಾವುದೇ ಎಕ್ಸಸೈಸ್ ಸಿಗದೇ ಇರುವುದರಿಂದಾಗಿ ಅದು ನಿಧಾನಕ್ಕೆ ಪ್ಯಾರಲೈಸ್ ಆಗುವುದಕ್ಕೆ ಕಾರಣವೂ ಒಂದು ಇದು ಈ ಅಂಶವೂ ಇದೆ. ದೇಹದ ಎರಡೂ ಭಾಗಗಳಿಗೆ ನಾವು ಒಂದೇ ಕ್ರಮದಲ್ಲಿ ಕೆಲಸ ಕೊಡ್ತಾ ಇರಬೇಕು. ಈ ಎಡಗೈಲಿ ಎಷ್ಟು ಕೆಲಸ ಮಾಡಿದ್ವೋ ಅಷ್ಟು ಬಲಗೈಲು ಮಾಡಬೇಕು. ದೇಹದ ಎಡಭಾಗಗಳಿಗೆ ಏನೆಲ್ಲ ಒತ್ತು ಕೊಡ್ತೇವೋ ಅಷ್ಟು ಒತ್ತು ಬಲಭಾಗಕ್ಕೂ ಕೊಡ್ಬೇಕು, ಅಥವಾ ಬಲಭಾಗ ಕೊಟ್ರೆ ಎಡಭಾಗಕ್ಕೆ. ಹೀಗೆ ಸಮಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವುದು, ಇದಿಷ್ಟು ಯೋಗದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡಿದ್ರೆ ಕೃಷ್ಣನ ಈ ಸಮತ್ವಂ ಯೋಗ ಉಚ್ಯತೆ ಅನ್ನುವ ಮಾತು ಇದು ಮಾನಸಿಕವಾಗಿ ಒಂದು ಬೇರೆನೇ ಮುಖವನ್ನು ಕೊಡುತ್ತೆ, ದೈಹಿಕವಾಗಿ ಮತ್ತು ಒಂದು ಬೇರೆ ದಾರಿಯನ್ನು ತೋರಿಸುತ್ತೆ. ಇನ್ನು ಲೋಕದಲ್ಲಿ ಗಂಡು ಹೆಣ್ಣು ಅನ್ನುವ ಎರಡು ಅಂಶದಲ್ಲೂ ಕೂಡ ಸಮಾನವಾಗಿ ಅವರವರಿಗೆ ಸಾಮರ್ಥ್ಯ ಇರುವ ವಿಷಯದಲ್ಲಿ ಗೌರವ ಕೊಟ್ಟುಕೊಂಡು ಎರಡು ಅಂದ್ರೆ ಒಂದು ರಥ ಅಂತಂದಾಗ ಎರಡೂ ಚಕ್ರ ಬೇಕು, ಒಂದು ಚಕ್ರ ಚಿಕ್ಕದಾಯ್ತು ಒಂದು ಚಕ್ರ ದೊಡ್ಡದಾಯ್ತು ಅಂತಂದ್ರೆ ಆಗ ಯಾವ ರಥವೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರವರಲ್ಲೇ ಇರುವ ಅಸಾಧಾರಣವಾದ ಸಾಮರ್ಥ್ಯ ಇರುತ್ತೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಬೆಲೆಯನ್ನು ಕೊಟ್ಟುಕೊಂಡು ಸಮವಾಗಿ ಕಂಡ್ರೆ ಮಾತ್ರ ಅದು ಜೀವನದ ಒಂದು ಒಳ್ಳೆಯ ಯೋಗವಾಗುತ್ತೆ, ಅದೇ ಜೀವನ ಯೋಗ ಅಂತ ಹೇಳುದು. ಹೀಗೆ ಅನೇಕ ಯೋಗ ಸ್ಥಿತಿಗಳನ್ನ ಈ ಒಂದು ಶಬ್ದದಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಗೀತೆ ಒಂದು ಅಮೃತವಾಗಿ ನಿಲ್ಲುತ್ತೆ. ಅದರಿಂದಾಗಿ ಗೀತಾಮೃತ ಮಹೋದಧಿ ಅಂತ ಕೃಷ್ಣನನ್ನ ಸ್ತೋತ್ರ ಮಾಡುವುದಕ್ಕೆ ಇದು ಒಂದು ಶಬ್ದ. ಇದು ಅಂದ್ರೆ ಕೃತಜ್ಞತೆಯನ್ನ ಅರ್ಪಿಸುವಂತಹ ಶಬ್ದಗಳಲ್ಲಿ ಅತ್ಯಂತ ಒಂದು ವಿಚಿತ್ರವಾದ ಮತ್ತು ಒಳ್ಳೆ ಅನುಭೂತಿ ಕೊಡುವ ಸರ್ವ ಪ್ರಮಾಣದ ಕೃತಜ್ಞತೆಯನ್ನು ಸಮರ್ಪಿಸ್ಲಿಕ್ಕೆ ಆಯಿತು ಅನ್ನುವ ಭಾವ ಕೊಡುವಂತದ್ದಿದ್ರೆ ಅದು ಗೀತಾಮೃತ ಮಹೋದಧಿ. ಈ ಶಬ್ದದ ಮಹೋದಧಿಹಿ ಅನ್ನುವ ಶಬ್ದ, ದಧಿ ಶಬ್ದ ಇಲ್ಲಿ ನಪುಂಸಕದಲ್ಲಿ ಇರುವುದಾಗಿದ್ರೂ ಕೂಡ ಅದು ನಾಮವಾಗಿ ಪರಿಣಾಮ ಹೊಂದಿತ್ತು. ಆದ್ರಿಂದಾಗಿ ಗೀತಾಮೃತ ಮಹೋದಧಯೇ ನಮಃ ಅಂತ ಭಗವಂತನಿಗೆ ಸಮರ್ಪಣೆ ಮಾಡುವ ನೆಪದಲ್ಲಿ ಈ ನಾಮ ಬಂದಿದೆ. ಇದರ ಚಿಂತನೆಯಿಂದ ಭಗವಂತ ಪ್ರೀತನಾಗಲಿ, ನಮ್ಮನ್ನ ಇನ್ನಷ್ಟು ಸತ್ಕರ್ಮದ ದಾರಿಯಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಬೇಕಾದ ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥಿಸೋಣ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.